ಇಡೀ ದೇಶವನ್ನೇ ವ್ಯಾಪಿಸಿರುವ ಮಹಾಮಾರಿ ಕೊರೋನಾ ವೈರಸ್ ಅನ್ನು ಹೋಗಲಾಡಿಸಲು ಸರ್ಕಾರದ ನಿಯಮಗಳನ್ನು ಪಾಲಿಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮನೆಯಲ್ಲೇ ಇದ್ದು ಸಹಕರಿಸಿ ಎಂದು ಯುವಯತಿ ಚನ್ನಬಸವ ದೇವರು ಸಾರ್ವಜನಿಕರಿಗೆ ಈ ಮೂಲಕ ಸಂದೇಶವನ್ನು ನೀಡಿದ್ದಾರೆ. ಓಂ ಶ್ರೀ ಗುರು ರುದ್ರಮುನೀಶ್ವರಾಯ ನಮಃ. ಎಲ್ಲ ಭಾರತ ದೇಶದ ಜನತೆಗೆ ಭಕ್ತಿಯ ಶರಣು ಶರಣು ಶರಣಾರ್ಥಿ. ಬಂಧುಗಳೇ, ಯಾವ ಚೀನಾ ದೇಶದಿಂದ ಹೊರಹೊಮ್ಮಿರತಕ್ಕಂಥ ಕೊರೋನಾ ಅನ್ನತಕ್ಕಂಥ ವೈರಸ್ಸು ಭಾರತ ದೇಶವನ್ನು ಕೂಡ ಮುತ್ತಿಗೆ ಹಾಕಿದೆ. ಆ ನಿಟ್ಟಿನಲ್ಲಿ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು 21 ದಿನಗಳ ಕಾಲ ಭಾರತ ದೇಶವನ್ನು ಲಾಕ್ಡೌನ್ ಮಾಡಿದ್ದಾರೆ. ವಿಚಾರ ಇಷ್ಟೇ, ನಾವು ನೀವೆಲ್ಲರೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಆರೋಗ್ಯದ ಹಿತದೃಷ್ಟಿಯಿಂದ ಮನೆ ಒಳಗಿದ್ದುಕೊಂಡು ಮನೆಯಿಂದ ಆಚೆ ಬರದೆ ಬದುಕಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಕುಕ್ಕೇರಿ ಹಿರೇಮಠದ ಪೂಜ್ಯರು ಎಲ್ಲ ಸ್ವಾಮೀಜಿಗಳಿಗೆ ಕರೆ ಮಾಡುವ ಹಾಗೆ ಅವರೊಳ್ಳಿ ಶ್ರೀ ರುದ್ರಸ್ವಾಮಿ ಮಠಕ್ಕೂ ಕೂಡ ಕರೆಯನ್ನು ಮಾಡಿ ಕರೆ ಕೊಟ್ಟರು. ಸ್ವಾಮಿಗಳೇ, ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಜನತೆಗೆ ಅಲೆಮಾರಿ ಜನಾಂಗಕ್ಕೆ ಏನಾದರೂ ತೊಂದರೆ ಆಗಿದ್ದರೆ ನೀವು ಅದನ್ನು ಪೂರೈಸಿ ಅಂತಂದರು. ಆ ಕಾರಣದಿಂದ ಸುಮಾರು ನಮ್ಮ ಖಾನಾಪುರ ತಾಲೂಕಿನಲ್ಲಿ 400 ಹೆಚ್ಚು ಜನಸಂಖ್ಯೆಗೆ ಆಹಾರ ಪದಾರ್ಥಗಳನ್ನು ತರಕಾರಿಗಳನ್ನು ವಿತರಿಸಲಾಯಿತು. ಸುಮಾರು ಶ್ರೀಮಠದಿಂದ 5,000 ಮಾಸ್ಕ್ಗಳನ್ನು ಹಾಗೂ ಸ್ಯಾನಿಟೈಸರ್ಗಳನ್ನು ಹಂಚಲಾಯಿತು. ವಿಚಾರ ಇಷ್ಟೇ, ಎಲ್ಲ ಧರ್ಮಗುರುಗಳು ಸೇವೆಗೆ ಮುಂದಾದರೆ ಎಂಥ ಪರಿಸ್ಥಿತಿ ಒದಗಿ ಬಂದರೂ ಕೂಡ ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಬರ್ತದೆ ಅನ್ನೋದ್ರೊಳಗೆ ಯಾವುದೇ ರೀತಿಯ ಸಂದೇಹವಿಲ್ಲ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಬಂಧುಗಳೇ, ವಿಚಾರ ಇಷ್ಟೇ, ನಾವು ಬಟ್ಟೆಯನ್ನು ಧರಿಸುವುದು ಮಾನ ಮುಚ್ಚಲಿಕ್ಕೆ, ಮಾಸ್ಕನ್ನು ಧರಿಸುವುದು ಪ್ರಾಣವನ್ನು ಉಳಿಸಲಿಕ್ಕೆ ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದೇ ರೀತಿ ಸತ್ಯಂ ವಾಹಿನಿಯವರು ಈ ಸಮಾಜದಲ್ಲಿ ಆಗ್ತಕ್ಕಂಥ ಕೈಂಕರ್ಯಗಳನ್ನು, ಸೇವೆಗಳನ್ನು, ಸಮಾಜದ ಎದುರು ತರತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅವರೊಳ್ಳಿ ಶ್ರೀ ರುದ್ರಸ್ವಾಮಿ ಮಠದಿಂದ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾವ ರವಿವಾರದಂದು ಅಂತಂದರೆ 5 9 ಎಲ್ಲರೂ ಕೂಡ ದೀಪವನ್ನು ಹಚ್ಚಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ ಮೋದಿಜಿಯವರು. ಅದನ್ನು ನಾವು ನೀವೆಲ್ಲರೂ ಪಾಲನೆ ಮಾಡೋಣ. ದೀಪವನ್ನು ಹಚ್ಚೋಣ, ಪಾಪಿ ಕರೋನಾವನ್ನು ಓಡಿಸೋಣ. ನಾವು ನೀವೆಲ್ಲರೂ ಜಾಗೃತರಾಗಿ ಬದುಕೋಣ. ಬಂಧುಗಳೇ, ಸಮಾಜದಲ್ಲಿ ನಾವೆಲ್ಲರೂ ಕೂಡ ಆರೋಗ್ಯವೇ ಭಾಗ್ಯ ಅನ್ನತಕ್ಕಂಥ ನಾಲ್ನುಡಿಯಿಂದ ಬದುಕಿದ್ದಾದರೆ ನಮ್ಮ ಭಾರತ ದೇಶದ ಭವಿಷ್ಯವನ್ನು, ಉಜ್ವಲ ಭವಿಷ್ಯವನ್ನು ಮಾಡೋದ್ರೊಳಗೆ ಯಾವುದೇ ರೀತಿ ಸಂದೇಹವಿಲ್ಲ. ನಾವು ನೀವೆಲ್ಲರೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಬದುಕಿ ನಮ್ಮ ಬದುಕನ್ನು ಬಂಡವಾಳ ಮಾಡಿಕೊಳ್ಳೋದು ಬೇಕಾಗಿಲ್ಲ, ನಮ್ಮ ಬದುಕನ್ನು ಬಂಗಾರ ಮಾಡಿಕೊಳ್ಳೋಣ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾವ ಅವರೊಳ್ಳಿ ಶ್ರೀ ರುದ್ರಸ್ವಾಮಿ ಮಠದಿಂದ ಎಲ್ಲ ಭಾರತ ದೇಶದ ಜನತೆಗೆ ಭಕ್ತಿಯ ಶರಣು ಶರಣು ಶರಣಾರ್ಥಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.